ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 16 ಪೇಜ್ ನಂಬರ್ 231 ಮುಕ್ತಾಯದ ಆಲೋಚನೆಗಳು. ಸತ್ಯದ ಬಗ್ಗೆ ನಮ್ಮ ಕರ್ತವ್ಯ, ಅದರ ವೆಚ್ಚ, ಮೌಲ್ಯ ಮತ್ತು ಅದರ ಲಾಭ. ಹಿಂದಿನ ಅಧ್ಯಾಯಗಳಲ್ಲಿ ಪ್ರಾಕೃತಿಕ ಹಾಗೂ ಪ್ರಕಟಣೆಯ ಬೆಳಕುಗಳೆರಡೂ ಒಬ್ಬ ಜ್ಞಾನೋದಯ ಉಳ್ಳವನು, ಬುದ್ಧಿವಂತನು, ಸರ್ವಶಕ್ತನು, ನೀತಿವಂತವನೂ ಆದ ದೇವರು ಎಲ್ಲವುಗಳ ಸೃಷ್ಟಿಕರ್ತನಾಗಿದ್ದಾನೆ ಎಂಬುದು ಸ್ಪಷ್ಟವಾಗಿ ನಿರೂಪಿಸಲಾಗಿದೆ. ಮತ್ತು ಆತನೇ ಸರ್ವೋತ್ಕೃಷ್ಟ ಮತ್ತು ನ್ಯಾಯಸಮ್ಮತ ಕರ್ತನಾಗಿದ್ದಾನೆಂಬುದನ್ನು ನಾವು ನೋಡಿದ್ದೇವೆ. ಸಜೀವವುಳ್ಳ ಹಾಗೂ ನಿರ್ಜೀವದ ಎಲ್ಲ ಸಂಗತಿಗಳು ಆತನ ನಿಯಂತ್ರಣಕ್ಕೆ ಒಳಪಟ್ಟಿವೆ ಮತ್ತು ಸತ್ಯವೇದವು ಆತನ ಗುಣಲಕ್ಷಣಗಳ ಮತ್ತು ಆತನು ಜನರಿಗೆ ಪ್ರಕಟಿಸಲು ಇಷ್ಟಪಡುವ ಆತನ ಯೋಜನೆಗಳ ಪ್ರಕಟಣೆಯಾಗಿದೆ. ಇದರಿಂದ ನಾವು ಈಗ ಕೆಡುಕು ಕೆಲವು ಸೃಷ್ಟಿಗಳಲ್ಲಿ ಪ್ರಧಾನತೆ ಹೊಂದಿದ್ದಾಗ್ಯೂ ಅದು ಕೇವಲ ಸೀಮಿತ ಕಾಲಾವಧಿಗೆ ಮತ್ತು ಸೀಮಿತ ಅಳತೆಗೆ ಮಾತ್ರ ಅಸ್ತಿತ್ವದಲ್ಲಿವೆ. ದೇವರು ಅನುಮತಿಯಿಂದ ಆತನ ದೃಷ್ಟಿಯಲ್ಲಿರುವ ಬುದ್ಧಿವಂತ ಉದ್ದೇಶ ಸಮಾಪ್ತಿಯವರೆಗೆ ಮಾತ್ರವೇ ಇರುತ್ತದೆ. ಮತ್ತು ಈಗ ಕತ್ತಲೆಯ ಭೂಮಿಯನ್ನು ಆವರಿಸಿದೆಯಾದರೂ, ಕರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆಯಾದರೂ, ದೇವರ ಬೆಳಕು ಸೂಕ್ತ ಸಮಯದಲ್ಲಿ ಎಲ್ಲ ಅಂಧಕಾರವನ್ನು ತೊಲಗಿಸಿ ಬಿಡುವುದು ಮತ್ತು ಲೋಕವೆಲ್ಲವೂ ಆತನ ಮಹಿಮೆಯಿಂದ ತುಂಬಿಕೊಳ್ಳುವುದು ಎಂದು ತಿಳಿದುಕೊಳ್ಳುತ್ತೇವೆ. ಆತನ ಮಹಾಯೋಜನೆಗಳು ನೆರವೇರುವುದಕ್ಕೆ ಇದುವರೆಗೆ ಹಲವು ಯುಗಗಳೇ ಹಿಡಿಯಿತೆಂದು ಮತ್ತು ಅವುಗಳು ಸಂಪೂರ್ಣಗೊಳ್ಳಲು ಮತ್ತೊಂದು ಯುಗವು ಬೇಕಾಗುತ್ತದೆಂದು ನಾವು ನೋಡುತ್ತೇವೆ. ಮತ್ತು ಕಳೆದ ಎಲ್ಲ ಕತ್ತಲಿನ ಯುಗಗಳಲ್ಲಿ ದೇವರು ಹೆಚ್ಚು ಕಡಿಮೆ ತನ್ನ ಸೃಷ್ಟಿಯನ್ನು ಮರೆತು ಬಿಟ್ಟಿದ್ದಾನೇನೋ ಎಂಬಂತೆ ತೋರುತ್ತಿದ್ದಾಗ, ಆ ಎಲ್ಲ ಯುಗಗಳಲ್ಲಿ ಆತನ ಯೋಜನೆಗಳ ಅರ್ಧ ರಹಸ್ಯವು ವಿವೇಕಪೂರ್ವಕವಾಗಿ ಮಾನವರಿಗೆ ಮರೆಮಾಡಲ್ಪಟ್ಟಿದ್ದರೂ, ಅವರ ಭವಿಷ್ಯದ ಆಶೀರ್ವಾದಗಳ ಬಗ್ಗೆ ಆತನ ಯೋಜನೆಯು ಮೌನವಾಗಿ ಆದರೆ ಭವ್ಯವಾಗಿ ಕಾರ್ಯಗತಗೊಳ್ಳುತ್ತಿತ್ತು. ಈಗ ಉದಯಗೊಳ್ಳಲಿರುವ ದಿನ ಅಥವಾ ಯುಗವು ಲೋಕದ ಮೇಲಿನ ನ್ಯಾಯ ತೀರ್ಪಿನ ಅಥವಾ ವಿಚಾರಣೆಯ ದಿನವಾಗಿದೆ ಮತ್ತು ಎಲ್ಲ ಹಿಂದಣ ಸಿದ್ಧತೆಗಳು ಮಾನವ ಜಾತಿಯವರಿಗೆ ಸರ್ವಸಾಮಾನ್ಯವಾಗಿ ಅನುಕೂಲಕರವಾದ ಅವಕಾಶವನ್ನು ನೀಡುವ ಉದ್ದೇಶದಿಂದ ಕೂಡಿದೆಂಬುದನ್ನು ಸಹ ನಾವು ನೋಡುತ್ತಿದ್ದೇವೆ. ಆಗ ಏಕ ವ್ಯಕ್ತಿಗಳಾಗಿ ವೈಯಕ್ತಿಕವಾಗಿ ನಿತ್ಯ ಜೀವದ ವಿಚಾರಣೆ ಒಳಪಡುತ್ತಾರೆ. 6,000 ದೀರ್ಘ ವರ್ಷಗಳ ದೀರ್ಘ ಅವಧಿಯಲ್ಲಿ ಜನಾಂಗಗಳು ಬಹಳಷ್ಟು ಹೆಚ್ಚಾಗಿವೆ ಮತ್ತು ಕಷ್ಟಾನುಭವಗಳು ಅವರುಗಳನ್ನು ನ್ಯಾಯ ತೀರ್ಪಿಗೆ ಕರೆತರುವಾಗ ಅವರ ಕೆಡುಕಿನ ರಾಜ್ಯಭಾರದ ಕಷ್ಟಾನುಭವಗಳು ಅವರಿಗೆ ಹೆಚ್ಚಿನ ಅನುಕೂಲಕರವಾಗಿರುತ್ತದೆ. ಜನಾಂಗವು ಪೂರ್ಣವಾಗಿ 6,000 ವರ್ಷಗಳ ಕಾಲ ಬಾಧೆಯನ್ನು ಅನುಭವಿಸಲು ಅನುಮತಿಸಿರುವಾಗ, ವ್ಯಕ್ತಿಗಳಾಗಿ ಅವರು ಕೆಲವೇ ವರ್ಷಗಳಲ್ಲಿ ತಮ್ಮ ಜೀವನದ ಕ್ರಮವನ್ನು ಓಡಬೇಕಾಗಿದೆ. ಜನಾಂಗವು ಈ ಅಗತ್ಯವಾದ ಶಿಸ್ತಿಗೆ ಒಳಗಾಗುತ್ತಿರುವಾಗ, ಸೂಕ್ತ ಸಮಯದಲ್ಲಿ ದೇವರು ಅವರನ್ನು ವಿಮೋಚಿಸುವಂತೆ ತನ್ನ ಕುಮಾರನನ್ನು ಕಳಿಸಿಕೊಟ್ಟಿದ್ದಾನೆ ಮತ್ತು ಮಾನವ ಜಾತಿಯ ಸಮೂಹದವರು ದೀನ ಸ್ಥಿತಿಯಲ್ಲಿರುವಾಗ ಆ ವಿಮೋಚಕನನ್ನು ಗ್ರಹಿಸಲಿಲ್ಲ ಮತ್ತು ದೇವರು ಅಭಿಷಕ್ತನು ಈ ರೀತಿಯಲ್ಲಿ ತಮ್ಮ ರಕ್ಷಣೆಗೆ ಬರುತ್ತಾನೆಂಬುದನ್ನು ಅವರು ನಂಬಲಿಲ್ಲ. ಆದಾಗ್ಯೂ ಯಾರ ಹೃದಯವು ದೇವರ ಕಡೆಗೆ ಇದ್ದು ಮತ್ತು ಆತನ ವಾಗ್ದಾನಗಳನ್ನು ನಂಬುವವರಲ್ಲಿ ಈ ಕಳೆದ ಯುಗಗಳಿಂದ ದೇವರು ತನ್ನ ರಾಜ್ಯದ ಗೌರವಗಳನ್ನು ಸ್ವೀಕರಿಸುವಂತೆ ಎರಡು ಜೊತೆಗಾರ ತಂಡವನ್ನು ಆಯ್ಕೆ ಮಾಡುವುದು ಮತ್ತು ತನ್ನ ದೈವಿಕ ಯೋಜನೆಯನ್ನು ನೆರವೇರಿಸಲು ಪಾಲುದಾರರಾಗುವ ಗೌರವವನ್ನು ಹೊಂದಿಕೊಳ್ಳಲು ಆಯ್ದುಕೊಂಡಿದ್ದಾನೆ. ಈ ರೀತಿಯಾಗಿ ಆಯ್ದುಕೊಂಡ ಈ ಎರಡು ಜೊತೆಗಾರರು ನಾವು ನೋಡುವಂತೆ ದೇವರ ರಾಜ್ಯದ ಎರಡು ಹಂತಗಳನ್ನು ರಚಿಸುವವರಾಗಿದ್ದಾರೆ. ಪ್ರವಾದಿಗಳಿಂದ ನಾವು ಈ ರಾಜ್ಯವು ಸದ್ಯದಲ್ಲಿಯೇ ಭೂಲೋಕದಲ್ಲಿ ಸ್ಥಾಪಿತಗೊಳ್ಳಲಿದೆ ಎಂದು ತಿಳಿದುಕೊಳ್ಳುತ್ತೇವೆ. ಅದರ ಬುದ್ಧಿವಂತ ಮತ್ತು ನ್ಯಾಯವಾದ ಆಡಳಿತದಲ್ಲಿ ಭೂಲೋಕದ ಎಲ್ಲ ಕುಟುಂಬಗಳಿಗೂ ತಮ್ಮನ್ನು ನಿತ್ಯ ಜೀವಕ್ಕೆ ಅರ್ಹರನ್ನಾಗಿ ಮಾಡುವ ಹೆಚ್ಚು ಅನುಕೂಲಕರ ಅವಕಾಶಗಳಿಂದ ಆಶೀರ್ವಾದಿಸಲ್ಪಡುತ್ತಾರೆ. ಕ್ರಿಸ್ತನ ಅಮೂಲ್ಯವಾದ ರಕ್ತದ ಮೂಲಕ ಅವರ ವಿಮೋಚನೆಯ ಫಲವಾಗಿ ಪರಿಶುದ್ಧ ರಾಜಮಾರ್ಗವನ್ನು ನಿರ್ಮಿಸಲಾಗುವುದು. ಕರ್ತನ ಇಡುಬಲಿಯಿಂದ ವಿಮುಕ್ತಗೊಂಡರು
ಎಲ್ಲ ಮಾನವ ಜಾತಿಯವರು ಇಬ್ರಿಯ 2:9 ಅದರಲ್ಲಿ ನಡೆದು ಹೋಗಬಹುದು. ಅದೊಂದು ಸಾರ್ವಜನಿಕ ಹೆದ್ದಾರಿಯಾಗಿದ್ದು ಯಾರು ಪ್ರಾಮಾಣಿಕವಾಗಿ ಶುದ್ಧರು ಪವಿತ್ರರು ಆಗ ಬಯಸುತ್ತಾರೋ ಅವರಿಗೆ ತುಲನಾತ್ಮಕವಾಗಿ ಸುಲಭವಾಗುವಂತೆ ಮಾಡಲ್ಪಟ್ಟಿದೆ. ಎಲ್ಲ ಮುಗ್ಗರಿಸುವ ಕಲ್ಲುಗಳನ್ನು ತೆಗೆದು ಹಾಕಲಾಗುವುದು. ಎಲ್ಲ ಪಾಶಗಳು ಆಕರ್ಷಣೆಗಳು ಮತ್ತು ಮುಚ್ಚಿದ ಅಪಾಯದ ಗುಂಡಿಗಳನ್ನು ತೆಗೆದು ಹಾಕಲಾಗುವುದು ಮತ್ತು ಅದರಲ್ಲಿ ಹೋಗುವವರೆಲ್ಲರೂ ಪರಿಪೂರ್ಣತೆ ಹಾಗೂ ನಿತ್ಯ ಜೀವದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವರು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.